ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ. ಇದುವರೆಗೆ ಉಪಮನ್ಯುವು ಶ್ರೀಕೃಷ್ಣನಿಗೆ ಹೇಳುತ್ತಿದ್ದಂತಹ ವೃತ್ತಾಂತವೆಲ್ಲವನ್ನು ಮೂಲತಃ ವಾಯುದೇವರು ಹೇಳುತ್ತಿದ್ದುದು, ಅದನ್ನೇ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳುತ್ತಿರುವ ಸಂದರ್ಭದಲ್ಲಿ ಅಂದರೆ ಈ ಎಲ್ಲ ವೃತ್ತಾಂತವನ್ನು ಹೇಳಿ ವಾಯುದೇವರ ಅಂತರ್ಧಾನವಾದ ವಿಷಯವನ್ನು ಸೂತ ಪುರಾಣಿಕರು ತಿಳಿಸಿದ ನಂತರ ಋಷಿಗಳು ಸರಸ್ವತಿ ನದಿಯಲ್ಲಿ ಅವಭೃತ ಸ್ನಾನ ಮಾಡಿ ಕಾಶಿಯಲ್ಲಿ ದಿವ್ಯ ತೇಜವನ್ನು ದರ್ಶಿಸಿ ಬ್ರಹ್ಮದೇವರ ಬಳಿಗೆ ಹೋಗುತ್ತಾರೆ. ಬ್ರಹ್ಮದೇವರು ಅವರಿಗೆ ಸಿದ್ಧಿಪ್ರಾಪ್ತಿಯ ಸೂಚನೆಯನ್ನು ಕೊಟ್ಟು ಮೇರುವಿನ ಕುಮಾರ ಶಿಖರಕ್ಕೆ ಕಳುಹಿಸುವ ಸಂಗತಿಯನ್ನು ಇಲ್ಲಿ ಸೂತ ಪುರಾಣಿಕರು ಹೇಳುತ್ತಿರುವರು. ಹೀಗೆ ಕ್ರೋಧವನ್ನು ಗೆದ್ದ ಉಪಮನ್ಯುವಿನಿಂದ ಯದುಕುಲನಂದನ ಶ್ರೀಕೃಷ್ಣನು ಪಡೆದುಕೊಂಡ ಜ್ಞಾನಯೋಗವನ್ನು ವಿನಮ್ರರಾಗಿ ಕುಳಿತಿರುವ ಮುನಿಗಳಿಗೆ ಉಪದೇಶ ಮಾಡಿ ಆತ್ಮದರ್ಶಿ ವಾಯುದೇವರು ಸಾಯಂಕಾಲ ಆಕಾಶದಲ್ಲಿ ಅಂತರ್ಧಾನರಾದರು. ಅನಂತರ ಪ್ರಾತಃಕಾಲದಲ್ಲಿ ನೈಮಿಷಾರಣ್ಯದ ಸಮಸ್ತ ತಪಸ್ವಿ ಮುನಿಗಳು ಸತ್ರದ ಅಂತ್ಯದಲ್ಲಿ ಅವಭೃತ ಸ್ನಾನಕ್ಕಾಗಿ ಉದ್ಯುಕ್ತರಾದರು. ಆಗ ಬ್ರಹ್ಮದೇವರ ಆದೇಶದಂತೆ ಸಾಕ್ಷಾತ್ ಸರಸ್ವತೀ ದೇವಿಯು ತಿಳಿಯಾದ ಸ್ವಾದಿಷ್ಟ ನೀರಿನಿಂದ ತುಂಬಿ ಸುಂದರ ನದಿಯಾಗಿ ಅಲ್ಲಿ ಹರಿಯತೊಡಗಿತು. ಸರಸ್ವತಿಯನ್ನು ಅಲ್ಲಿ ನೋಡಿದ ಮುನಿಗಳ ಮನಸ್ಸು ಸಂತೋಷಗೊಂಡಿತು. ಅವರು ಸತ್ರವನ್ನು ಮುಗಿಸಿ ಅದರಲ್ಲಿ ಸ್ನಾನ ಮಾಡಲು ಪ್ರಾರಂಭಿಸಿದರು. ಆ ನದಿಯ ಮಂಗಲಮಯ ಜಲದಿಂದ ದೇವತಾದಿಗಳಿಗೆ ತರ್ಪಣಗಳನ್ನು ಕೊಟ್ಟು ಹಿಂದಿನ ವೃತ್ತಾಂತವನ್ನು ನೆನೆದು ಎಲ್ಲರೂ ವಾರಾಣಸಿ ಪುರಿಯ ಕಡೆಗೆ ಹೊರಟರು. ಆಗ ಹಿಮಾಲಯದಿಂದ ಹೊರಟು ದಕ್ಷಿಣದ ಕಡೆಗೆ ಹರಿಯುವ ಭಾಗೀರಥಿಯನ್ನು ದರ್ಶಿಸಿ ಆ ಋಷಿಗಳು ಅದರಲ್ಲಿ ಸ್ನಾನ ಮಾಡಿ ಭಾಗೀರಥಿಯ ತೀರವನ್ನೇ ಹಿಡಿದು ಮುಂದೆ ನಡೆದರು. ಅನಂತರ ವಾರಾಣಸಿಗೆ ತಲುಪಿ ಅವರೆಲ್ಲರಿಗೆ ಬಹಳ ಸಂತೋಷವಾಯಿತು. ಅಲ್ಲಿ ಉತ್ತರವಾಹಿನಿ ಗಂಗೆಯಲ್ಲಿ ಸ್ನಾನ ಮಾಡಿ ಅವರು ಅವಿಮುಕ್ತೇಶ್ವರನ ಲಿಂಗವನ್ನು ದರ್ಶಿಸಿ ವಿಧಿವತ್ತಾಗಿ ಪೂಜಿಸಿದರು. ಪೂಜೆ ಮಾಡಿ ಅವರು ಹೊರಟಾಗ ಅವರಿಗೆ ಕೋಟಿ ಸೂರ್ಯರಂತೆ ಒಂದು ದಿವ್ಯ ಪರಮಾದ್ಭುತ ಪ್ರಕಾಶಮಾನ ತೇಜವು ಕಂಡುಬಂತು. ಅದು ತನ್ನ ಪ್ರಭೆಗಿಂದ ಸಮಸ್ತ ದಿಗಂತವೆಲ್ಲ ವ್ಯಾಪ್ತವಾಗಿತ್ತು. ತಮ್ಮ ಶರೀರದಲ್ಲಿ ಭಸ್ಮವನ್ನು ಹಚ್ಚಿಕೊಂಡ ಸಾವಿರಾರು ಸಿದ್ಧ ಪಾಶುಪತ ಮುನಿಗಳು ಆ ತೇಜದಲ್ಲಿ ಲೀನವಾಗುತ್ತಿದ್ದರು. ಆ ತಪಸ್ವಿ ಮಹಾತ್ಮರು ಹೀಗೆ ಲೀನವಾದಾಗ ಆ ತೇಜವು ತತ್ಕ್ಷಣ ಅದೃಶ್ಯವಾಯಿತು. ಅಂತಹ ಅದೊಂದು ಘಟನೆ ಅದ್ಭುತದಂತೆ ಘಟಿಸಿತು. ಆ ಮಹಾ ಆಶ್ಚರ್ಯವನ್ನು ನೋಡಿ ಆ ನೈಮಿಷಾರಣ್ಯದ ನಿವಾಸಿಗಳಾದ ಮಹರ್ಷಿಗಳು ಇದೇನು ಎಂಬುದನ್ನು ತಿಳಿಯದೆ ಬ್ರಹ್ಮವನಕ್ಕೆ ತೆರಳಿದರು. ಅವರು ಅಲ್ಲಿಗೆ ಹೋಗುವ ಮೊದಲೇ ಲೋಕಪಾವನ ಪವನ ದೇವರು ಅಥವಾ ವಾಯುದೇವರು ಅಲ್ಲಿಗೆ ತಲುಪಿದ್ದರು. ಅವರು ನೈಮಿಷಾರಣ್ಯವಾಸಿ ಋಷಿಗಳಿಗೆ ಆದ ಸಾಕ್ಷಾತ್ಕಾರ, ಅವರೊಂದಿಗೆ ನಡೆದ ತನ್ನ ಮಾತುಕತೆ, ಆ ಋಷಿಗಳ ಶುದ್ಧ ಬುದ್ಧಿಯು ಪಾರ್ಷದರ ಸಹಿತ ಸಾಂಬ ಸದಾಶಿವನಲ್ಲಿ ತೊಡಗಿದುದನ್ನು, ಆ ಯಜ್ಞಪರಾಯಣ ಋಷಿಗಳ ಆ ದೀರ್ಘ ಸತ್ರವು ಪೂರ್ಣವಾದುದನ್ನು ಹೀಗೆ ಎಲ್ಲ ವೃತ್ತಾಂತವನ್ನು ಜಗತ್ ಸೃಷ್ಟ ಬ್ರಹ್ಮದೇವರಿಗೆ ತಿಳಿಸಿದರು. ಮತ್ತೆ ತನ್ನ ಕಾರ್ಯಕ್ಕಾಗಿ ಅವರು ಬ್ರಹ್ಮನಿಂದ ಅಪ್ಪಣೆ ಪಡೆದು ತನ್ನ ನಗರಕ್ಕೆ ಹೊರಟು ಹೋದರು. ಅನಂತರ ತನ್ನ ಸ್ಥಾನದಲ್ಲಿ ಕುಳಿತಿರುವ ಬ್ರಹ್ಮದೇವರು ಗಾನ ಕಲೆಯಲ್ಲಿ ಪರಸ್ಪರ ಸ್ಪರ್ಧಿಸುತ್ತಿರುವ ಹಾಗೂ ವಿವಾದ ಮಾಡುವ ನಾರದ ಮತ್ತು ತುಂಬುರು ಅವರ ಗಾನರಸವನ್ನು ಆಸ್ವಾದಿಸುತ್ತಾ ವಿರಾಜಮಾನರಾದರು. ಆಗ ಅವರು ಗಂಧರ್ವರಿಂದ ಮತ್ತು ಅಪ್ಸರೆಯರಿಂದ ಸೇವಿತರಾಗಿ ಸುಖವಾಗಿ ಕುಳಿತಿದ್ದರು. ಅಂತಹ ಹೊತ್ತಿನಲ್ಲಿ ಹೊರಗಿನ ವ್ಯಕ್ತಿಗೂ ಅಲ್ಲಿಗೆ ಹೋಗಲು ಅವಕಾಶವಿರಲಿಲ್ಲ. ಅದಕ್ಕಾಗಿ ನೈಮಿಷಾರಣ್ಯ ನಿವಾಸಿ ಮುನಿಗಳು ಅಲ್ಲಿಗೆ ತಲುಪಿದಾಗ ದ್ವಾರಪಾಲಕರು ಅವರನ್ನು ಬಾಗಿಲಲ್ಲೇ ತಡೆದರು. ಆ ಮುನಿಗಳು ಬ್ರಹ್ಮ ಭವನದ ಹೊರಗೆಯೇ ಪಕ್ಕದಲ್ಲಿ ಕುಳಿತಿದ್ದರು. ಇತ್ತ ಸಂಗೀತ ಗೋಷ್ಠಿಯಲ್ಲಿ ನಾರದರು ತುಂಬುರುವಿನ ಸಮಾನತೆ ಪಡೆದರು. ಆ ಪರಮೇಷ್ಠಿಯು ನಾರದರಿಗೆ ತುಂಬುರುವಿನ ಜೊತೆಗೆ ಇರುವಂತೆ ಆಜ್ಞಾಪಿಸಿದರು ಹಾಗೂ ಪರಸ್ಪರ ಸ್ಪರ್ಧೆಯನ್ನು ಬಿಟ್ಟು ತುಂಬುರುವಿನ ಪರಮ ಮಿತ್ರರಾದರು. ಬಳಿಕ ಗಂಧರ್ವರಿಂದ ಹಾಗೂ ಅಪ್ಸರೆಯರಿಂದ ಕೂಡಿಕೊಂಡು ನಾರದರು ನಕುಲೇಶ್ವರ ಮಹಾದೇವನನ್ನು ವೀಣಾಗಾನದಿಂದ ಸಂತುಷ್ಟಗೊಳಿಸಲು ತುಂಬುರುವಿನೊಡನೆ ಬ್ರಹ್ಮ ಭವನದಿಂದ ಮೋಡಗಳೆಡೆಯಿಂದ ಸೂರ್ಯನು ಹೊರಬರುವಂತೆ ಹೊರಟರು. ಆಗ ಮುನಿವರಿಯ ನಾರದರನ್ನು ನೋಡಿ ಆರು ಕುಲದಲ್ಲಿ ಉತ್ಪನ್ನರಾದ ಋಷಿಗಳು ವಂದಿಸಿ ಆದರದಿಂದ ಬ್ರಹ್ಮದೇವರನ್ನು ಭೇಟಿಯಾಗುವ ಸಮಯವನ್ನು ಕೇಳಿದರು.
ನಾರದರ ಚಿತ್ತ ಬೇರೆಲ್ಲೋ ಇತ್ತು, ಹಾಗೂ ಬಹಳ ಅವಸರದಲ್ಲಿದ್ದರು. ಆದ್ದರಿಂದ ಅವರು ಕೇಳಿದಾಗ, ಇದೇ ಸಮಯ ನೀವು ಒಳಗೆ ಹೋಗಿರಿ ಎಂದು ಹೇಳಿದರು. ಹೀಗೆ ಹೇಳುತ್ತಾ ಅವರು ಹೊರಟು ಹೋದರು. ಬಳಿಕ ದ್ವಾರಪಾಲಕರು ಋಷಿಗಳು ಬಂದು ಸೂಚನೆಯನ್ನು ಬ್ರಹ್ಮದೇವರಿಗೆ ಋಷಿಗಳು ಬಂದಿರುವ ಸೂಚನೆಯನ್ನು ಬ್ರಹ್ಮದೇವರಿಗೆ ತಲುಪಿಸಿದರು. ಅವರ ಆಜ್ಞೆಯನ್ನು ಪಡೆದು ಅವರೆಲ್ಲರೂ ಸೇರಿ ಬ್ರಹ್ಮಭವನವನ್ನು ಪ್ರವೇಶಿಸಿದರು. ಒಳಗೆ ಹೋಗಿ ಅವರು ದೂರದಿಂದಲೇ ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅವರ ಅಪ್ಪಣೆ ಪಡೆದು ಆ ಋಷಿಗಳು ಬಳಿಗೆ ಹೋಗಿ ಸುತ್ತುವರಿದು ಕುಳಿತು ಬಿಟ್ಟರು. ಅವರು ಕುಳಿತಿರುವುದನ್ನು ನೋಡಿ ಬ್ರಹ್ಮದೇವರು ಅವರ ಕ್ಷೇಮ ಸಮಾಚಾರವನ್ನು ಕೇಳಿದರು. ಹಾಗೂ ನಿಮ್ಮೆಲ್ಲರ ಎಲ್ಲ ವೃತ್ತಾಂತವನ್ನು ವಾಯುದೇವರು ನನಗೆ ತಿಳಿಸಿರುವರು. ವಾಯುದೇವರು ನಿಮಗೆ ಕತೆ ಹೇಳಿ ಅದೃಶ್ಯರಾದಾಗ ನೀವು ಏನು ಮಾಡಿದಿರಿ ತಿಳಿಸಿರಿ. ದೇವೇಶ್ವರ ಬ್ರಹ್ಮದೇವರು ಕೇಳಿದಾಗ ಆ ಮುನಿಗಳು ಅವಭೃತ ಸ್ನಾನದ ಬಳಿಕ ಗಂಗಾತೀರ್ಥಕ್ಕೆ ಹೋದುದು, ವಾರಾಣಸಿ ಯಾತ್ರೆ ಮಾಡಿದ್ದು, ಅಲ್ಲಿ ದೇವೇಶ್ವರರಿಂದ ಸ್ಥಾಪಿತ ಶಿವಲಿಂಗಗಳ ಮತ್ತು ಅವಿಮುಕ್ತೇಶ್ವರ ಲಿಂಗದ ದರ್ಶನ ಪೂಜೆ ಮಾಡಿದ್ದು, ಆಕಾಶದಲ್ಲಿ ಮಹಾತೇಜದ ಪುಂಜವನ್ನು ನೋಡಿದ್ದು, ಮಹರ್ಷಿಗಳು ಅದರಲ್ಲಿ ಲೀನವಾದುದು, ಹಾಗೂ ಮತ್ತೆ ಆ ತೇಜವು ಅದೃಶ್ಯವಾದುದು, ಹೀಗೆ ಎಲ್ಲವನ್ನು ಬ್ರಹ್ಮದೇವರ ಬಳಿ ವಿಸ್ತಾರವಾಗಿ ತಿಳಿಸಿ ಪದೇ ಪದೇ ನಮಸ್ಕಾರ ಮಾಡಿದರು. ಜೊತೆಗೆ ನಾವು ಮನಸ್ಸಿನಲ್ಲಿ ಬಹಳ ವಿಚಾರ ಮಾಡಿದರು, ಆ ತೇಜವನ್ನು ಸರಿಯಾಗಿ ತಿಳಿಯದೆ ಹೋಗಿದ್ದೇವೆ ಎಂದು ಹೇಳಿದರು. ಮುನಿಗಳು ಹೇಳಿದುದನ್ನು ಕೇಳಿ ವಿಶ್ವಸೃಷ್ಟ ಚತುರ್ಮುಖ ಬ್ರಹ್ಮದೇವರು ಸ್ವಲ್ಪ ತಲೆಯಾಡಿಸಿ ಗಂಭೀರವಾಣಿಯಿಂದ ಹೇಳಿದರು. ಮಹರ್ಷಿಗಳೇ, ನಿಮಗೆ ಪರಮೋತ್ತಮ ಪಾರಲೌಕಿಕ ಸಿದ್ಧಿಯು ದೊರೆಯುವ ಅವಕಾಶ ಬಂದಿದೆ. ನೀವು ದೀರ್ಘಕಾಲದವರೆಗೆ ಸತ್ರದ ಮೂಲಕ ಪ್ರಭುವನ್ನು ಆರಾಧಿಸಿರುವಿರಿ, ಆದ್ದರಿಂದ ಅವನು ಪ್ರಸನ್ನನಾಗಿ ನಿಮ್ಮ ಮೇಲೆ ಅನುಗ್ರಹ ಮಾಡಲು ಉತ್ಸುಕನಾಗಿರುವನು. ಆ ತೇಜಪುಂಜದ ದರ್ಶನದ ಘಟನೆ ಘಟಿಸಿದ್ದರಿಂದ ಇದೇ ಮಾತು ಸೂಚಿಸುತ್ತದೆ. ನೀವು ವಾರಾಣಸಿಯಲ್ಲಿ ಆಕಾಶದಲ್ಲಿ ನೋಡಿದ ತೇಜವು ಸಾಕ್ಷಾತ್ ಜ್ಯೋತಿರ್ಮಯ ಲಿಂಗವೇ ಆಗಿತ್ತು. ಅದನ್ನು ಮಹೇಶ್ವರನ ಉತ್ಕೃಷ್ಟ ತೇಜವೆಂದೇ ತಿಳಿಯಿರಿ. ಆ ತೇಜದಲ್ಲಿ ಶ್ರೌತ ಮತ್ತು ಪಾಶುಪತ ವ್ರತವನ್ನು ಪಾಲಿಸಿದ, ಸ್ವಧರ್ಮದಲ್ಲಿ ಪೂರ್ಣವಾಗಿ ನಿಷ್ಠೆಯುಳ್ಳ, ತಮ್ಮ ಪಾಪಗಳನ್ನು ಸುಟ್ಟುಕೊಂಡಿರುವ ಮುನಿಗಳು ಲೀನವಾಗಿರುವರು. ಲೀನರಾಗಿ ಅವರು ಸ್ವಸ್ಥ ಹಾಗೂ ಮುಕ್ತರಾಗಿ ಹೋಗಿರುವರು. ಇದೇ ಮಾರ್ಗದಿಂದ ನೀವು ಕೂಡ ಶೀಘ್ರವಾಗಿ ಮುಕ್ತಿ ಪಡೆಯುವವರಿದ್ದೀರಿ. ನೀವು ನೋಡಿದ ಆ ತೇಜದಿಂದ ಹೀಗೆಯೇ ಸೂಚಿತವಾಗುತ್ತದೆ. ನಿಮಗಾಗಿ ಅದೇ ಸಮಯವು ದೈವವಶದಿಂದ ತಾನಾಗಿಯೇ ಉಪಸ್ಥಿತವಾಗಿದೆ. ನೀವು ದೇವತೆಗಳು ವಾಸಿಸುವ ಮೇರು ಪರ್ವತದ ದಕ್ಷಿಣ ಶಿಖರಕ್ಕೆ ಹೋಗಿ ಅಲ್ಲಿ ನನ್ನ ಪುತ್ರರಾದ ಉತ್ಕೃಷ್ಟ ಸನತ್ಕುಮಾರ ಮುನಿಗಳು ಇರುವರು. ಅಲ್ಲಿ ಸಾಕ್ಷಾತ್ ಭೂತನಾಥ ನಂದಿಯ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ. ಹಿಂದೊಮ್ಮೆ ಸನತ್ಕುಮಾರರು ಅಜ್ಞಾನವಶದಿಂದ ತಮ್ಮನ್ನು ಎಲ್ಲ ಯೋಗಿಗಳ ಶಿರೋಮಣಿಗಳೆಂದು ಭಾವಿಸತೊಡಗಿದರು. ಇದರಿಂದ ಅವರು ದುರ್ವಿನೀತರಾಗಿದ್ದರು. ಅವರು ಯಾವಾಗಲೂ ಪರಮೇಶ್ವರ ಶಿವನನ್ನು ಎದುರುಗಡೆ ನೋಡಿಯೂ ಉಚಿತವಾಗಿ ಎದ್ದು ಸತ್ಕರಿಸಲಿಲ್ಲ. ಅವರು ತಮ್ಮ ಜಾಗದಲ್ಲೇ ನಿರ್ಭಯವಾಗಿ ಕುಳಿತೇ ಇದ್ದರು. ಅವರ ಈ ಅಪರಾಧದಿಂದ ಕುಪಿತನಾದ ನಂದಿಯು ಅವರನ್ನು ಒಂದು ಬಹಳ ದೊಡ್ಡ ಒಂಟೆಯನ್ನಾಗಿಸಿದ್ದನು. ಆಗ ಅವರಿಗಾಗಿ ನನಗೆ ಬಹಳ ಶೋಕವಾಯಿತು ಮತ್ತು ನಾನು ದೀರ್ಘಕಾಲದವರೆಗೆ ಮಹಾದೇವನ ಮತ್ತು ಮಹಾದೇವಿಯ ಉಪಾಸನೆ ಮಾಡಿ ನಂದಿಯನ್ನು ಕೂಡ ಅನುನಯ ವಿನಯದಿಂದ ಸಮಾಧಾನಗೊಳಿಸಿದೆ. ಹೀಗೆ ಪ್ರಯತ್ನ ಮಾಡಿ ಹೇಗಾದರೂ ಅವರನ್ನು ಒಂಟೆಯ ಯೋನಿಯಿಂದ ಬಿಡುಗಡೆ ಮಾಡಿಸಿದೆ ಹಾಗೂ ಹಿಂದಿನಂತೆ ಸನತ್ಕುಮಾರ ರೂಪವನ್ನು ದೊರಕಿಸಿಕೊಟ್ಟೆ. ಆಗ ಮಹಾದೇವನು ಮುಗುಳ್ನಗುತ್ತಾ ತನ್ನ ಗಣಾಧ್ಯಕ್ಷ ನಂದಿಯಲ್ಲಿ ಹೀಗೆ ಹೇಳಿದನು. ಪುಣ್ಯಾತ್ಮನೇ, ಸನತ್ಕುಮಾರ ಮುನಿಯು ನನ್ನನ್ನು ಅವಹೇಳನೆ ಮಾಡಿ ತನ್ನ ಅಹಂಕಾರವನ್ನು ಪ್ರಕಟಿಸಿದ್ದನು. ಆದ್ದರಿಂದ ನೀನೇ ಅವನಿಗೆ ನನ್ನ ಯಥಾರ್ಥ ಸ್ವರೂಪದ ಉಪದೇಶ ಮಾಡು. ಬ್ರಹ್ಮನ ಜ್ಯೇಷ್ಠ ಪುತ್ರನು ಮೂಢನಂತೆ ನನ್ನನ್ನು ಸ್ಮರಿಸುತ್ತಿರುವನು. ಆದ್ದರಿಂದ ನಾನೇ ಅವನನ್ನು ನಿನಗೆ ಶಿಷ್ಯನಾಗಿ ಕೊಟ್ಟಿರುವೆನು. ನಿನ್ನಿಂದ ಉಪದೇಶ ಪಡೆದು ಅವನು ನನ್ನ ಜ್ಞಾನದ ಪ್ರವರ್ತಕನಾಗುವನು ಹಾಗೂ ಅವನೇ ನಿನ್ನನ್ನು ಧರ್ಮಾಧ್ಯಕ್ಷನ ಪದವಿಯಲ್ಲಿ ಅಭಿಷಿಕ್ತಗೊಳಿಸುವನು. ಮಹಾದೇವನು ಹೀಗೆ ಹೇಳಿದಾಗ ಸಮಸ್ತ ಭೂತಗಣಗಳ ಅಧ್ಯಕ್ಷ ನಂದಿಯು ಪ್ರಾತಃಕಾಲದಲ್ಲಿ ಮಸ್ತಕವನ್ನು ಬಾಗಿ ಒಡೆಯನ ಆ ಆಜ್ಞೆಯನ್ನು ಶಿರಸಾವಹಿಸಿದನು. ಸನತ್ಕುಮಾರನು ಕೂಡ ನನ್ನ ಆಜ್ಞೆಯಂತೆ ಈ ಗಣರಾಜ ನಂದಿಯನ್ನು ಪ್ರಸನ್ನಗೊಳಿಸಲು ಮೇರು ಪರ್ವತದಲ್ಲಿ ಕಠಿಣ ತಪಸ್ಸು ಮಾಡುತ್ತಿದ್ದನು.
ಗಣಾಧ್ಯಕ್ಷ ನಂದಿಯ ಸಮಾಗಮದ ಮೊದಲೇ ನೀವು ಸನತ್ಕುಮಾರರನ್ನು ಭೇಟಿಯಾಗಿರಿ. ಏಕೆಂದರೆ ಅವನ ಮೇಲೆ ಕೃಪೆ ತೋರಲು ನಂದಿಯು ಬೇಗನೆ ಅಲ್ಲಿಗೆ ಬರುವನು. ವಿಶ್ವಯೋನಿ ಬ್ರಹ್ಮನು ಹೀಗೆ ಶೀಘ್ರವಾಗಿ ಆದೇಶವನ್ನು ಕೊಟ್ಟು ಕಳಿಸಿದಾಗ ಆ ಮುನಿಗಳು ಮೇರುಪರ್ವತದ ದಕ್ಷಿಣದ ಕುಮಾರ ಪರ್ವತಕ್ಕೆ ತೆರಳಿದರು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.